ಹಾಯ್ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ಕಜ್ಜಾಯ ರೆಸಿಪಿನ ಹಾಕ್ಬೇಕಾದ್ರೆ ಮೊದಲೇ ನಿಮಗೆ ಇಂದ ಬಿಗಿನಿಂಗಲ್ಲಿ ಟಿಪ್ಸ್ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ. ಆದರೆ ಟಿಪ್ಸ್ ಹೇಳಲಿಕ್ಕೆ ಮುಂಚೆ ಒಂದು ಎರಡು ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ, ಇದರಲ್ಲಿ ತುಂಬ ಬಾಲ್ಯದ ನೆನಪುಗಳು ಅಡಗಿವೆ ಫ್ರೆಂಡ್ಸ್. ಈ ರೆಸಿಪಿ ಅಂತಂದರೆ ತುಂಬ ನಮಗೆಲ್ಲ ಈ ಡೆಲಿಕಸಿ ನಮಗೆ ಎಲ್ರಿಗೂ ತುಂಬ ಇಷ್ಟ ಮನೆಯಲ್ಲಿ. ಆದರೆ ನಮ್ಮ ಮನೆಯಲ್ಲಿ ಮಾಡ್ತಿರಲಿಲ್ಲ. ನನ್ನ ತಂಗಿ ಫ್ರೆಂಡ್ ಒಬ್ಬಳು ಅಯ್ಯಂಗಾರ್ ಹುಡುಗಿ, ಪಾಪ ಗೋಕುಲಾಷ್ಟಮಿಗೆ ಯಾವಾಗಲೂ ನಮಗೆ ತಂದುಕೊಡೋಳು ಕಜ್ಜಾಯ ಮತ್ತು ಕೊಬ್ಬರಿ ಹೋಳಿಗೆ, ತೆಂಗಿನಕಾಯಿ ಹೋಳಿಗೆ, ಸಜ್ಜಪ್ಪ, ಚಕ್ಕಿ, ಅವ್ರ ಮನೆಗೆ ಎಲ್ಲ ತಿಂಡಿನೂ ನಮಗೆ ತಂದುಕೊಡೋಳು. ನಾವು ಅದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋದು. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಇವಾಗ ಅನಿಸುತ್ತೆ, ಅಯ್ಯೋ ಹೇಗೆ ಕಳೆದು ಹೋಗ್ಬಿಡುತ್ತಪ್ಪ ಇದೆಲ್ಲ ದಿನಗಳು ಅಂದ್ಬಿಟ್ಟು. ಮತ್ತು ಇನ್ನೊಂದೇನು ಅಂದರೆ, ಇವಾಗಿನಷ್ಟು ಆವಾಗ ಅಂಗಡಿಯಲ್ಲೆಲ್ಲ ಕಜ್ಜಾಯ ಎಲ್ಲ ಮಾಡೋಕ್ಕೆ ಸಿಗ್ತಾನೇ ಇರಲಿಲ್ಲ. ಇವಾಗ ನಿಮ್ಗೆ ಎಲ್ಲಿ ಬೇಕಾದರೂ ಕಜ್ಜಾಯ ಎಷ್ಟು ಯಾವ ವೆರೈಟಿ ಬೇಕಾದರೂ ಮಾಡಲಿಕ್ಕೆ ಸಿಗುತ್ತೆ, ಮತ್ತು ಇಡೀ ವರ್ಷ ತುಂಬ ಸಿಗುತ್ತೆ. ಆದರೆ ಆವಾಗ ಹಾಗಿರಲಿಲ್ಲ. ಇಷ್ಟು ವಿಷಯ ಹೇಳಿಬಿಟ್ಟು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ. ಈಗ ಕಜ್ಜಾಯಕ್ಕೆ ಏನೆಲ್ಲ ಟಿಪ್ಸು ಅಂತಂದರೆ, ಅಕ್ಕಿ ಯಾವಾಗಲೂ ದೋಸೆ ಅಕ್ಕಿನೇ ತೊಗೊಳ್ಬೇಕು ಆಯ್ತಲ್ಲ. ಸೋನಾ ಮಸೂರಿ ಎಲ್ಲ ತೊಗೊಂಡ್ರೆ ಚೆನ್ನಾಗಾಗೋದಿಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನೆನೆಸ್ಬೇಕಾದ್ರೆ ನೀವು ಎರಡು ದಿವಸ ನೆನೆಸ್ಬೋದು, ಬಟ್ ಅದನ್ನು ರಾತ್ರಿ ಬೆಳಿಗ್ಗೆ ನೀರು ತೆಗೆದುಬಿಟ್ಟು ಬೇರೆ ನೀರು ಹಾಕಬೇಕಾಗತ್ತೆ. ನಾವು ಅಕ್ಕಿ ನೆನೆಸಿದ್ದು ತೊಳೆದ್ಬಿಟ್ಟು ಅದನ್ನು ಒಣಗಿಸ್ತೀವಲ್ಲ, ಒಣಗಿಸ್ಬೇಕಾದ್ರೆ ಪೂರ್ತಿ ಒಣಗಬಾರ್ದು, ಅದು ಸ್ವಲ್ಪ ಅದರದ್ದು ಪಶೆ ಕೈಗೆ ತಾಗಬೇಕು, ಆ ಥರ ಒಣಗಿದರೆ ಸಾಕು. ಮತ್ತೆ ಅದನ್ನು ಮಿಕ್ಸಿಗೆ ಹಾಕ್ತೀವಲ್ಲ, ಮಿಕ್ಸಿಗೆ ಹಾಕ್ಬಿಟ್ಟು ಯಾವ ಸಂದರ್ಭದಲ್ಲೂ ತರಿ ತರಿಯಾಗಿ ಪೌಡ್ರ್ ಮಾಡಿಬಿಡಿ, ಫೈನಾಗೇ ಪೌಡ್ರ್ ಆಗಬೇಕು. ಮತ್ತು ಜರಡಿ ಹಿಡ್ಕೊಂಡು ಇಟ್ಟಿರುತ್ತಲ್ವಾ, ಅದನ್ನು ನಾವು ಯಾವತ್ತೂ ಕ್ಲೋಸ್ ಕಂಟೈನರಲ್ಲಿ ಹಾಕಿಬಿಟ್ಟು ಆಮೇಲಿಂದ ನಮ್ಮದು ಬೆಲ್ಲ ಕರಗಿಸೋ ಕೆಲಸ ಮಾಡಬೇಕು. ಇದು ಸೆಕೆಂಡ್ ಟಿಪ್ಪು. ಫಸ್ಟ್ ಟಿಪ್ ಏನಂದರೆ ಅಕ್ಕಿ ಬಗ್ಗೆ, ಸೆಕೆಂಡು ನೆನೆಸೋ ಬಗ್ಗೆ, ಇದು ಥರ್ಡು ಪೌಡ್ರ್ ಬಗ್ಗೆ. ಈಗ ಬೆಲ್ಲ ನಾವು ಎಷ್ಟು ತೊಗೋಬೇಕು ಅಂತಂದರೆ, ಒಂದು ಕಪ್ಪು ಫುಲ್ ಅಕ್ಕಿ ತೊಗೊಂಡ್ರೆ ನಾವು ಒಂದು ಕಪ್ಪು ಲೆವೆಲ್ ಬೆಲ್ಲ ತೊಗೋಬೋದು. ಒಂದು ಕಪ್ಪು ಲೆವೆಲ್ ಅಕ್ಕಿ ತೊಗೊಂಡ್ರೆ ಮುಕ್ಕಾಲು ಕಪ್ಪು ಬೆಲ್ಲ ತೊಗೋಬೋದು. ಈ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಬೆಲ್ಲ ಕರಗಿಸ್ಬೇಕಾದ್ರೆ ಕರಗಿದ ಬೆಲ್ಲನ ನಾವು ಅದಕ್ಕೆ ಒಂದು ಎಳೆ ಪಾಕ, ಎರಡೆಳೆ ಪಾಕ ಏನೂ ಬರೋದು ಬೇಡ. ಜಸ್ಟ್ ಜಲ್ಲಿ ಹಾಗೆ ಆದರೆ ಸಾಕು, ನಾನು ತೋರಿಸಿದ್ದೀನಲ್ಲ ಅದೇ ಥರ ಮಾಡಿ. ಇನ್ನೊಂದು ವಿಷಯ ಏನು ಅಂದರೆ, ನಾವು ಎಣ್ಣೆ ಬಿಸಿ ಆಗಲಿಕ್ಕೆ ಮುಂಚೆ ಕಜ್ಜಾಯನ ಎಣ್ಣೆಯಲ್ಲಿ ಬಿಟ್ಬಿಟ್ರೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಬಿಡತ್ತೆ ಕಜ್ಜಾಯ. ಸೊ ಎಣ್ಣೆ ಕರೆಕ್ಟಾಗಿ ಕಾಯಿಸ್ಕೊಂಡು ಆಮೇಲೆ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಕಜ್ಜಾಯನ ಹುರಿಬೇಕು. ಮತ್ತು ಎರಡೂ ಸೈಡಲ್ಲಿ ಬ್ರೌನ್ ಆಗಿ ಕ್ರಿಸ್ಪಿ ಆಗೋ ತನಕ ಲೋ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಟಿಪ್ಸ್ ಹೇಳಿಬಿಟ್ಟು ನಾನು ಈ ಟಿಪ್ಸ್ನ ಕಾರ್ಯಕ್ರಮನ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಫ್ರೆಂಡ್ಸ್, ವಿಡಿಯೋನ ಫುಲ್ ನೋಡಿ ಮತ್ತು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಆದರೆ ನಿಮಗೆ, ನೀವು ನನ್ನ ವಿಡಿಯೋಗೆ ಲೈಕ್ ಕೊಡಿ, ಲಿಂಕ್ನ ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಕಿಚನ್ಗೆ ನಿಮಗೆಲ್ಲ ಆದರದ ಸ್ವಾಗತ. ಇವತ್ತು ನಾನು ಕಜ್ಜಾಯದ ರೆಸಿಪಿನ ತೊಗೊಂಬಂದಿದ್ದೀನಿ. ಫ್ರೆಂಡ್ಸ್, ಇಷ್ಟು ದಿವಸ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತ ಮರೆಯಲೇಬೇಡಿ. ಆವಾಗ ನಾನು ಹಾಕಿರುವಂಥ ರೆಸಿಪಿದು ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ. ನೀವೇ ಮೊದಲು ಈ ರೆಸಿಪಿಗಳನ್ನು ನೋಡ್ಬೋದು. ಈ ರೆಸಿಪಿಗೆ ಟಿಪ್ಸ್ನ ನಾನು ಮೊದಲೇ ಹಾಕಿದ್ದೀನಿ. ಏನು ಬೇಕಂತ ನೋಡೋಣ. ಒಂದು ಕಪ್ ಅಕ್ಕಿ ಮತ್ತು ಮುಕ್ಕಾಲು ಕಪ್ಪು ಬೆಲ್ಲ, ಹಾಗೆ ಪೆಪ್ಪರ್ ಪೌಡರು ಮತ್ತು ಏಲಕ್ಕಿ ಪೌಡರ್ ಮಿಕ್ಸ್ ಮಾಡಿರೋದು, ಹಾಗೆ ಕೊಬ್ಬರಿ ಸ್ವಲ್ಪ ಸಣ್ಣಕ್ಕೆ ತುರಿದಿರೋದು, ಎಳ್ಳು ಒಂದೆರಡು ಟೀಸ್ಪೂನ್, ಒಂದು ಎರಡು ಟೀಸ್ಪೂನು, ಹೀಗೆ ಒಂದೆರಡು ಟೀಸ್ಪೂನು ಗಸಗಸೆ. ಈಗ ಸ್ವಲ್ಪ ಮೈಲ್ಡಾಗಿ ಅದನ್ನು ಹುರ್ಕೋಬೇಕು. ಚಟಪಟ ಅಂದರೆ ಸಾಕು, ಕಲರ್ ಚೇಂಜ್ ಆಗಬೇಕಂತಿಲ್ಲ. ನೋಡಿ, ಚಟಪಟ ಆಗ್ತಾ ಇದೆ ಆಲ್ರೆಡಿ. ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಆಯಿತಲ್ಲ. ಕಲರ್ ಚೇಂಜ್ ಮಾಡಬಾರ್ದು, ಸಣ್ಣ ಬೆಂಕಿಯಲ್ಲೇ ಹುರಿಬೇಕು. ಈಗ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ತುರಿದಿರೋದು ಕೊಬ್ಬರಿನ ಹಾಕ್ಕೊಳ್ಳಿ. ಅದನ್ನು ಮೈಲ್ಡಾಗಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಅದರದ್ದು ಅಷ್ಟೇ ಕಲರ್ ಚೇಂಜ್ ಆಗಬಾರ್ದು. ಯಾಕಂದರೆ ನಾವು ಎಣ್ಣೆಲಿ ಹುರಿತೀವಲ್ಲ, ಆದರೆ ಹಸಿ ಹಾಕಬಾರ್ದು. ಇದನ್ನು ಒಂದು ಟೀಸ್ಪೂನು ಕಸಗಸೆ ಹಾಕಿ ಅದನ್ನು ಅಷ್ಟೇ, ಅದನ್ನು ಸ್ವಿಚ್ ಆಫ್ ಮಾಡಿಬಿಡಿ, ಫ್ಲೇಮು ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಗೆ ಹುರಿದ್ರೆ ಒಳ್ಳೆಯದು. ಯಾಕಂದರೆ ಆ ಬಿಸಿಲೇ ಅದು ಸ್ವಲ್ಪ ಬಿಸಿಯಾಗಿ ಬರುತ್ತೆ, ಸಾಕು ಅಷ್ಟು, ಸಾಕಾಗುತ್ತೆ. ಮೈಲ್ಡಾಗಿ ಇದಾದರೂ ಕ್ರ್ಯಾಕಲ್ಲಾದರೂ ಪರವಾಗಿಲ್ಲ. ನೋಡಿ, ಎಲ್ಲ ಹುರಿದಿರೋದನ್ನು ತೋರಿಸ್ತಾ ಇದ್ದೀನಿ. ಈಗ ಒಂದು ಕಪ್ ಅಕ್ಕಿನ ನಾನು ಎರಡು ಮೂರು ಸತಿ ತೊಳೆದು ಬಿಟ್ಟು ಎರಡು ದಿವಸ ನಾನು ನೆನೆಸಿದ್ದೆ. ಈಗ ನೆನೆಸಿರುವ ಅಕ್ಕಿಯನ್ನು ಜರಡಿಯಲ್ಲಿ ಹಾಕ್ಕೊಳ್ಳೋಣ. ಎರಡು ದಿವಸ ನೆನೆಸಿದ್ದೀನಿ ಮತ್ತು
ಅರ್ಧರ್ಧ ದಿವಸಕ್ಕೆ ಒಂದು ಸತಿ ಬೆಳಗ್ಗೆ ರಾತ್ರಿ ನೀರು ತೆಗೆದಿದ್ದೀನಿ ಅದರದ್ದು. ಈಗ ಅದನ್ನೆಲ್ಲ ಒಂದೆರಡಿಗೆ ಹಾಕ್ಕೊಂಡು ಪೂರ್ತಿ ನೀರನ್ನ ಬಸ್ದ್ಕೊಳ್ಳಿ. ನೀರು ಪೂರ್ತಿ ಬಸಿದ್ಬಿಟ್ಟು ಅದನ್ನು ಒಂದು ಕ್ಲೀನಾಗಿರೋ ಟವೆಲ್ ಮೇಲೆ ಹಾಕಬೇಕಾಗತ್ತೆ. ಕ್ಲೀನಾಗಿರೋ ಟವೆಲ್ ಮೇಲೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ. ಒಂದು ವಿಷಯ ಏನಂದರೆ, ಅಕ್ಕಿ ಒಂದು ಕಪ್ಪಲ್ಲಿ ಫುಲ್ ತಗೊಂಡ್ರೆ ನೀವು ಬೆಲ್ಲ ಒಂದು ಕಪ್ಪು ಕರೆಕ್ಟಾಗಿ ತೊಗೋಬೋದು, ಫುಲ್ ತೊಗೋಬೇಕಂತಿಲ್ಲ. ಒಂದು ಕಪ್ಪು ಅಕ್ಕಿ ಲೆವೆಲಲ್ಲಿ ತೊಗೊಂಡ್ರೆ ಮುಕ್ಕಾಲು ಕಪ್ ಬೆಲ್ಲ. ಈಗ ನೋಡಿ, ಚೆನ್ನಾಗಿ ಹರಡಿಬಿಟ್ಟು ಒಂದು 30 ಮಿನಿಟ್ಸ್ ಇಟ್ಟರೆ ಸಾಕು. ಈಗ ಕೈಗೆ ಮಾಯಿಶ್ಚರ್ ಇರಬೇಕು, ಕೈಗೆ ನೀರು ತಾಗಬೇಕು, ಅಷ್ಟು ಒಣಗಿದ್ರೆ ಸಾಕು. ಅಕ್ಕಿ ತುಂಬ ಎಲ್ಲ ಡ್ರೈ ಆಗಿ ಹೋಗಬಾರ್ದು, ಇಷ್ಟೇ ಒಣಗಬೇಕು. ಅದು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಆಗಿ ಬರುತ್ತೆ. ಈಗ ಫೈನ್ ಪೌಡ್ರ್ ಮಾಡ್ಕೋಬೇಕು ಅದನ್ನು. ನೋಡಿ, ಈಗ ಫೈನ್ ಪೌಡ್ರ್ ಆಗಿದೆ, ಅದನ್ನು ನಾವು ಜರಡಿ ಹಿಡಿಲೇಬೇಕು. ಯಾಕಂದರೆ ಜರಡಿ ಹಿಡಿದಾಗ ನಾವು ಎಷ್ಟಂದ್ರೂ ಮಾಡಿದ್ದು ಸ್ವಲ್ಪ ಮೇಲುಗಡೆ ಉಳಿದಿರುತ್ತೆ ರವೆ ರವೆ ಆಗಿ. ಅದನ್ನು ಮತ್ತೆ ಮಿಕ್ಸಿಗೆ ಬೌಲ್ಗೆ ಹಾಕಿಬಿಟ್ಟು ನಾವು ಮತ್ತೆ ಪೌಡ್ರ್ ಮಾಡಿ ತಗೋಬೇಕಾಗತ್ತೆ. ಇದು ನೈಸಾಗಿ ಪೌಡ್ರ್ ಆಗಬೇಕು. ಯಾವ ಇದಕ್ಕೂ ಯಾವ ಕಾರಣಕ್ಕೂ ತರ್ತರಿ ಮಾಡ್ಕೋಬೇಡಿ, ನೈಸಾಗಿ ಪೌಡ್ರ್ ಆಗಬೇಕು. ಮತ್ತು ಸಣ್ಣಗಿರೋದು ಮೈದಾ ಹಿಟ್ಟೆಲ್ಲ ನಾವು ಜರಡಿ ಮಾಡ್ತೀವಲ್ಲ, ಆ ಪ್ಲೇಟೇ ಹಾಕ್ಕೊಂಡು ಜರಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಉಜ್ಜಿ ಉಜ್ಜಿ ನೀವು ಇದು ಮಾಡಿದ್ರೆ ಹಿಟ್ಟೆಲ್ಲ ಕೆಳಗೆ ಚೆನ್ನಾಗಿ ಬಿಡುತ್ತೆ. ಇವಾಗ ಚೆನ್ನಾಗಾಗಿದೆ ನೋಡಿ, ಅಷ್ಟು ಉಳಿದಿದೆ, ಅದನ್ನು ಮತ್ತೆ ಹಾಕೋತೀನಿ ನಾನು. ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿ, ಹಿಟ್ಟನ್ನ ನಾವು ಯಾವತ್ತು ಒಣಗ್ಲಿಕ್ಕೆ ಬಿಡಬಾರ್ದು, ಅದರಿಂದ ಒಂದು ಬಾಕ್ಸಲ್ಲಿ ಹಾಕಿ ಇಡಬೇಕು. ಈಗ ನಾವು ಬೆಲ್ಲ ಕಡೆದಿರ್ಸ್ಕೊಳ್ಳೋಣ. ಒಂದು ಕಪ್ ಬೆಲ್ಲ ಹಾಕಿದ್ದೀನಿ ನೋಡಿ, ಯಾಕಂದರೆ ನಾನು ಫುಲ್ಲು ಅಕ್ಕಿ ತೊಗೊಂಡಿದ್ದೀನಿ. ಸೊ ಒಂದು ಕಪ್ ಲೆವೆಲ್ ಬೆಲ್ಲ ಹಾಕಿದ್ದೀನಿ, 1/3 ಕಪ್ ನೀರು ಹಾಕಿದ್ದೀನಿ ಅದಕ್ಕೆ. ಮತ್ತು ಅದನ್ನು ಇವಾಗ ಕರಗಿಸ್ಕೊಳ್ಳೋಣ. ನೋಡಿ, ಇವಾಗ ಕರಗ್ತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ದಪ್ಪ ತಳದ ಪಾತ್ರೆ ಇದು. ಒಂದು ಸತಿ ಬಿಸಿ ಆದಮೇಲೆ ಅದಕ್ಕೆ ತುಂಬ ಹೀಟ್ ಬೇಕಂತ ಇಲ್ಲ, ಲೋ ಫ್ಲೇಮಲ್ಲೇ ಎಲ್ಲ ಕೆಲಸ ಆಗುತ್ತೆ. ಇವಾಗ ನೋಡಿ, ಬೆಲ್ಲ ಚೆನ್ನಾಗಿ ಕರಗ್ತೀವಿ. ಇವಾಗ ಒಂದು ಜರಡಿಗೆ ಹಾಕ್ಕೊಳ್ಳಿ. ಎಷ್ಟಂದ್ರೂ ಸ್ವಲ್ಪ ಗಲೀಜಿದ್ದೇ ಇರುತ್ತೆ ಬೆಲ್ಲದಲ್ಲಿ, ನಾವಿಲ್ಲ ಅಂತಂದರೆ ಆ ಪುಡೀಲಿ ಮಾತ್ರ ಗಲೀಜಿರೋದಿಲ್ಲ. ನಾನು ತುಂಬ ಸತಿ ಚೆಕ್ ಮಾಡಿದ್ದೀನಿ. ಈಗ ಅದನ್ನು ಪ್ಯಾನ್ ತೊಳೆದ್ಬಿಟ್ಟು ಅದನ್ನು ಮತ್ತೆ ಅದೇ ಪ್ಯಾನ್ಗೆ ಆ ಜರಡಿ ಮಾಡಿರುವಂಥ ಬೆಲ್ಲದ್ದು ಬೆಲ್ಲ ಕರಗಿರೋದನ್ನು ಹಾಕ್ಕೊಳ್ಳಿ. ಮತ್ತು ಕೈ ಆಡಿಸ್ತಾ ಇರಿ. ಇವಾಗ ನೋಡಿ, ಹೇಗೆ ನೊರೆ ಬರ್ತಾ ಇದೆ ನೋಡಿ. ಇವಾಗ ಚೆಕ್ ಮಾಡೋಣ, ಮೋಸ್ಟ್ಲಿ ಆಗಿರುತ್ತೆ ಅದೀಗ. ಒಂದ್ಸತಿ ಚೆಕ್ ಮಾಡಿದಾಗ ಆಗಿರಲಿಲ್ಲ, ಇವಾಗ ನೋಡೋಣ. ಅದು ಏನು ಅಂದರೆ, ಒಂದು ಏನದು ಒಂದೆಡೆ ಪಾಕ ಎಲ್ಲ ಏನು ಬೇಡ, ಖಾಲಿ ಜಲ್ಲಿ ಆದಾಗ ಆದರೆ ಸಾಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಅಷ್ಟಾದರೆ ಸಾಕು. ಈಗ ಮೆತ್ತಗೆ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟನ್ನ. ಒಂದೇ ಸತಿ ಸುರಿಯೋಕ್ಕೆ ಹೋಗಬೇಡಿ, ಸಾವಕಾಶವಾಗಿ ಹಾಕ್ಕೊಳ್ಳಿ. ಮತ್ತು ಕೈ ಆಡಿಸ್ತಾ ಇರಿ ಲೋ ಫ್ಲೇಮ್ನಲ್ಲಿ. ಎಲ್ಲ ಒಂದೇ ಸತಿ ಹಾಕೊಂಡ್ಬಿಟ್ರೆ ಒಂದೊಂದು ಸತಿ ಜಾಸ್ತಿನೂ ಆಗುತ್ತೆ, ಬಟ್ ಕರೆಕ್ಟಾಗಿ ಮೆಜರ್ಮೆಂಟ್ ಇದ್ದಾಗ ಜಾಸ್ತಿ ಆಗಲ್ಲ, ಪೂರ್ತಿ ಹಿಡಿಯತ್ತದು. ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏನು ಗಂಟೆಗಿಂಟು ಆಗದಲೇ. ಇವಾಗ ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಆಯ್ತಲ್ವಾ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಮತ್ತು ಈಗ ಅದಕ್ಕೆ ಹುರಿದಿರುವಂಥ ಎಳ್ಳು ಮತ್ತು ಹುರಿದಿರುವಂಥ ಗಸಗಸೆ, ಏಲಕ್ಕಿ ಪುಡಿ ಮತ್ತು ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಕೊಬ್ಬರಿ 1 ಟೇಬಲ್ಸ್ಪೂನಷ್ಟು, ಆವಾಗಲೇ ಹುರ್ಕೊಂಡಿದ್ವಲ್ಲ ಅದು, ಅದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿದ್ದೀನಿ ಫ್ಲೇಮು, ನೆನಪಿರಲಿ. ಬೇಕಂತಿಲ್ಲ ಇನ್ನು ಇದು ಫ್ಲೇಮ್ ಹೀಟ್ ಬೇಕಂತಿಲ್ಲ. ಅಲ್ಲೇ ಸುಮ್ಮನೆ ಅಲ್ಲಿ ಹೀಟ್ ಇರುತ್ತಲ್ಲ, ಅದಕ್ಕೆ ಸುಮ್ಮನೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ. ಇದು ಕರೆಕ್ಟಾಗಿದೆ, ಪರ್ಫೆಕ್ಟ್ ಕಜ್ಜಾಯ ಮಿಕ್ಸ್. ಇವಾಗ ಇದನ್ನು ಒಂದು ಇದಕ್ಕೆ ಕಂಟೈನರ್ಗೆ ಒಂದು ಡಬ್ಬಕ್ಕೆ ಹಾಕೋಬೇಕಾಗತ್ತೆ. ಅಂದರೆ ಒಂದು ಕಂಟೈನರ್ಗೆ, ಇದು ಗ್ಲಾಸ್ ಕಂಟೈನರು ಅಥವಾ ಸ್ಟೀಲ್ ಡಬ್ಬಿಲಿ ಹಾಕ್ಕೊಂಡ್ರೂ ಆಗುತ್ತೆ. ನಾನು ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದೂ ಆಗುತ್ತೆ. ನಾನು ಒಂದೆರಡು ಟೀಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ, ಯಾಕಂದರೆ ಮೇಲಿನ ಲೇಯರು ಒಣಗಬಾರ್ದು ಅದಕ್ಕೋಸ್ಕರ. ಮತ್ತು ಅದನ್ನು ಲೆವೆಲ್ ಮಾಡಿಬಿಡಿ ಚೆನ್ನಾಗಿ, ಆಯ್ತಲ್ಲ. ಮುಚ್ಚಿಟ್ಬಿಡಿ. ಮುಚ್ಚಿ ಹಾಗೆ ಇಟ್ಬಿಟ್ರೆ ಒಂದು 12 ತಾಸು, ನೋಡಿ 12 ತಾಸು ತನಕ, ರಾತ್ರಿಯಿಂದ ಬೆಳಿಗ್ಗೆ ಅಥವಾ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವಾಗ ಬೇಕಾದ್ರೆ ಮಾಡ್ಕೋಬೋದು. ನೀವು ಉಳಿದಿರೋದು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡ್ಕೋಬೋದು. ಮಾತ್ರ ಮಾಡೋಕ್ಕೆ ಒಂದು 2 ಅವರ್ಸ್ ಮುಂಚೆ 4 ಅವರ್ಸ್ ಮುಂಚೆ ತೆಗೆದಿರಬೇಕಾಗತ್ತೆ. ಈಗ ನೋಡಿ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಹಾಗೆ ಇದು ನಾದ್ಕೊಂಡು ಇವಾಗ ತಟ್ಕೊಳ್ಳಿ. ನಾನು ತುಂಬ ದೊಡ್ಡ ದೊಡ್ಡದು ಮಾಡಿಲ್ಲ, ಸಾಧಾರಣ ಮೀಡಿಯಮ್ ಸೈಜಾಗಿ ತಟ್ಟಿದ್ದೀನಿ. ಕೆಲವು ದೊಡ್ಡದು ಕೆಲವು ಚಿಕ್ಕದು ಆಗುತ್ತೆ. ಇದರಲ್ಲಿ ನಿಮಗೆ ಅಳತೆಗೆ 1 ಕಪ್ ಅಳತೆಗೆ ನಿಮಗೆ ದೊಡ್ಡದು ಚಿಕ್ಕದು ಅಂದರೆ ಒಂದು 18-20 ಆಗುತ್ತೆ. ಈಗ ಒಂದೊಂದೇ ಹಾಕಬೇಕಾಗತ್ತೆ. ಅದರ ಮೇಲೆ ನಾವು ಪೂರಿಗೆ ಹೇಗೆ ಎಣ್ಣೆ ಮೇಲುಗಡೆಯಿಂದ ಸ್ಪ್ಲ್ಯಾಶ್ ಮಾಡ್ತೀವಿ ಆ ಥರ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ. ಈಗ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದುಬಿಡ್ತು. ಈಗ ಉಲ್ಟಾ ಹಾಕ್ಕೊಳ್ಳಿ. ಹಾಗೆ ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಆಗೋ ತನಕ, ಎರಡೂ ಸೈಡ್ನಲ್ಲೂ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಎರಡೂ ಸೈಡು ಹುರಿತು ಚೆನ್ನಾಗಿ, ಮತ್ತು ಉಬ್ಬಿ ಕೂಡ ಬಂತು. ಈಗ
ಸಿಝ್ಲಿಂಗ್ ಸ್ಟಾಪ್ ಆಯಿತು ಅಲ್ವಾ. ಈಗ ಚೆನ್ನಾಗಿ ಇನ್ನೊಂದು ಇದು ತೊಗೊಂಡು ಅದರಿಂದ ಪ್ರೆಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ತೆಗಿಲಿಕ್ಕೆ. ಇದು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್, ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ. ಇವಾಗ ಇನ್ನೊಂದು ಮಾಡೋದು ತೋರಿಸ್ತೀನಿ ನೋಡಿ, ಅದು ನೋಡಿ ಹೆಂಗಾಗಿದೆ ಅಂತಂದ್ಬಿಟ್ಟು. ಹಾಗೆ ಸ್ಪ್ಲ್ಯಾಶ್ ಮಾಡಬೇಕಾಗತ್ತೆ, ಎಣ್ಣೆನ ಅದ್ರ ಮೇಲೆ ಹಾಕೋಬೇಕಾಗತ್ತೆ. ಇವಾಗ ನೋಡಿ ಉಬ್ಬಿದೆ ನೋಡಿ, ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದುಬಿಡ್ತು, ಗೋಲ್ಡನ್ ಬ್ರೌನ್ ಆಯಿತು, ಕ್ರಿಸ್ಪಿ ಕೂಡ ಆಯಿತು. ಇವಾಗ ಮೆತ್ತಗೆ ನೋಡಿ, ಯಾವತ್ತೂ ಅಷ್ಟೇ ಲೋ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮ್ ಇಡಬೇಡಿ, ಆವಾಗೆಲ್ಲ ಸೀದೋಗ್ಬಿಡತ್ತೆ. ಈಗ ಪ್ರೆಸ್ ಮಾಡಿ ಇನ್ನೊಂದು ಇದಿಟ್ಕೊಂಡು ಸ್ಪೂನ್ ಇಟ್ಕೊಂಡು ಮತ್ತು ಎಕ್ಸ್ಟ್ರಾ ಎಣ್ಣೆನ ತೆಗೀರಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಕ್ಯಾಲೆಂಡರ್ಗೆ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಸೂಪರಾಗುತ್ತೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ, ಮುರಿದ್ಬಿಟ್ಟು ನೋಡಿ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು. 15 ದಿವಸದ ತನಕ ಹಾಳಾಗೋದಿಲ್ಲ, ಏರ್ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ರೆ ಅಷ್ಟು ಚೆನ್ನಾಗಿ ನಾವೇ ಮಾಡಿದ್ರಿಂದ ಹೆಲ್ದಿ ಮತ್ತು ಆರೋಗ್ಯಕರವಾದದ್ದು. ನೋಡಿ ಎಷ್ಟು ಎಂಜಾಯ್ ಮಾಡಿ ಎಲ್ಲರೂ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫುಲ್ಲು ವಿಡಿಯೋ ನೋಡಿದ್ದಕ್ಕೆ. ಎಲ್ಲರಿಗೆ ಇನ್ನೊಂದು ರೆಸಿಪಿ ಹಾಕುವ ತನಕ ನಮಸ್ಕಾರಗಳು.